ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಈಗ ಕೊರೋನಾ ಟೈಮ್ ಎಲ್ಲರೂ ಮನೇಲೇ ಆದಷ್ಟು ಟೈಮ್ನ ಸ್ಪೆಂಡ್ ಮಾಡ್ತಾಯಿದ್ದೀವಿ ಸೊ ಈ ಟೈಮ್ನ ನಾವು ಯಾಕೆ ಹೊಸ ವಿಷಯನ ತಿಳ್ಕೊಳೋದ್ರ ಬಗ್ಗೆ ಆಗಿರ್ಬೋದು ಅಥವಾ ಕಲ್ತ್ಕೊಳೋದ್ರ ಬಗ್ಗೆ ಆಗಿರ್ಬೋದು ಈ ಥರ ಟೈಮ್ ಸ್ಪೆಂಡ್ ಮಾಡಿದ್ರೆ ಮುಂದೆ ನಮಗೆ ನಾರ್ಮಲ್ ಬ್ಯಾಕ್ ಟು ವರ್ಕ್ ಹೋದಾಗ ಈಸಿ ಆಗುತ್ತೆ ಹೌದಾ ಸೊ ಹಾಗಾದರೆ ರೆಡಿನ ಹೊಸ ವಿಷಯನ ತಿಳ್ಕೊಳೋದಕ್ಕೆ ಸೊ ಈ ವಿಡಿಯೋನ ತಲುಪಿಸ್ತಾ ಇರೋರು ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟ್ ಐ ಎಲ್ ಪಿ ಸೊ ನೀವು ಐ ಎಲ್ ಪಿ ಬಗ್ಗೆ ಮುಂಚೆ ಕೇಳಿರ್ತೀರಾ ಹಾಗೆ ತಿಳ್ಕೊಂಡಿರ್ತೀರಾ ಅಂತ ಗೊತ್ತು ಸೊ ಇನ್ನೂ ಮಾಹಿತಿ ಬೇಕಾದಲ್ಲಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಐ ಎಲ್ ಪಿಗೆ ಸಬ್ಸ್ಕ್ರೈಬ್ ಮಾಡಿ ನಾವು ಏನೇನು ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದೀವಿ ಏನೇನು ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದೀವಿ ಗೌರ್ಮೆಂಟ್ ಶಾಲೆಗಳ ಜೊತೆ ಈಗ ನಾವು ಕಾಲೇಜ್ ಜೊತೆನೂ ಕೊಲಾಬ್ರೇಟ್ ಮಾಡಿಕೊಂಡು ತುಂಬ ತುಂಬ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದೀವಿ ಅದೇ ಥರ ವಿಡಿಯೋ ಕಂಟೆಂಟ್ಗಳು ಕೂಡ ಮಾಡ್ತಾ ಇದ್ದೀವಿ ಸೊ ಇದು ಈ ವಿಷಯದ ಬಗ್ಗೆ ಎಲ್ಲ ತಿಳ್ಕೊಬೇಕು ಹಾಗೆ ಬೇರೆ ಬೇರೆ ಅಪ್ಲಿಕೇಶನ್ಸ್ ಟೂಲ್ಸ್ ಹೊಸ ವಿಷಯಗಳನ್ನ ತಿಳ್ಕೊಬೇಕು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸೊ ಇವತ್ತಿನ ಟಾಪಿಕ್ ಬಂದು ಪಿ ಪಿ ಟಿ ಪ್ರೆಸೆಂಟೇಷನ್ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದನ್ನ ತಿಳ್ಕೊಳೋದು ಆಗಿರುತ್ತೆ ಸೊ ಈ ಪಿ ಪಿ ಟಿ ಅಂದರೆ ಏನು ಏನಕ್ಕೆ ಯೂಸ್ ಆಗುತ್ತೆ ಈ ಟೂಲ್ ಇದ್ರ ಬಗ್ಗೆ ಎಲ್ಲ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ನಾವು ಪಿ ಪಿ ಟಿನ ಲಾಂಚ್ ಮಾಡೋದು ಅಂದರೆ ಓಪನ್ ಮಾಡೋದು ಹೇಗೆ ಅನ್ನೋದು ನೋಡೋಣ ಸೊ ನಮಗೆ ಪಿ ಪಿ ಟಿ ಮಾಡಬೇಕು ಅಂತಂದರೆ ಲಿಬ್ರೆ ಆಫೀಸ್ ಇಂಪ್ರೆಸ್ ಅನ್ನೋ ಒಂದು ಅಪ್ಲಿಕೇಶನ್ ಬೇಕಾಗುತ್ತೆ ಸೊ ನೀವು ಕಂಪ್ಯೂಟ್ರನ್ನ ಆನ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಬ್ಯಾಗ್ರೌಂಡ್ ಕಾಣಿಸುತ್ತೆ ಇದನ್ನು ನಾವು ಡೆಸ್ಕ್ಟಾಪ್ ಅಂತೀವಿ ಇಲ್ಲ ಹೋಮ್ ಪೇಜ್ ಅಂತ ಹೇಳ್ತೀವಿ ಸೊ ಈಗ ನಾವು ಇಂಪ್ರೆಸ್ ಅನ್ನೋ ಒಂದು ಟೂಲ್ನ ಲಾಂಚ್ ಮಾಡೋದು ಹೇಗೆ ಅಂದರೆ ನಿಮಗೆ ಲೆಫ್ಟ್ ಬಾಟಮಲ್ಲಿ ಕೆಳಗಡೆ ಕಾಣಿಸ್ತಾ ಇದ್ದೀವಿ ಅಶು ಅಪ್ಲಿಕೇಶನ್ಸ್ ಅಂತ ಸೊ ನೀವು ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ತುಂಬ ಅಪ್ಲಿಕೇಶನ್ಸ್ ಓಪನ್ ಆಗುತ್ತೆ ಅಂದರೆ ನಿಮ್ಮ ಒಂದು ಕಂಪ್ಯೂಟರಲ್ಲಿ ಏನೇನೆಲ್ಲ ನೀವು ಅಪ್ಲಿಕೇಶನ್ಸ್ ಇಟ್ಕೊಂಡಿರ್ತೀರಲ್ಲ ಎಲ್ಲ ಡಿಸ್ಪ್ಲೇ ಆಗುತ್ತೆ ಸೊ ನನಗೆ ಈಗ ಬೇಕಾಗಿರೋದು ಯಾವುದು ನಮಗೆ ಲಿಬ್ರೋ ಆಫೀಸ್ ಇಂಪ್ರೆಸ್ ಅನ್ನೋ ಒಂದು ಅಪ್ಲಿಕೇಶನ್ ಯಾಕಂದರೆ ನಾವು ಇವಾಗ ಪ್ರೆಸೆಂಟೇಷನ್ನ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊತಾ ಇದ್ದೀವಿ ಸೊ ಹೇಗೆ ಅದನ್ನು ಲಾಂಚ್ ಮಾಡೋದಂದರೆ ನೀವು ಇಲ್ಲಿ ಲಿಬ್ರೋ ಆಫೀಸ್ ಇಂಪ್ರೆಸ್ ಕಾಣಿಸ್ತಾ ಇದ್ದಲ್ಲ ಸೊ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಆ ಒಂದು ಪ್ರೆಸೆಂಟೇಶನ್ ಲಾಂಚ್ ಆಗುತ್ತೆ ಸೊ ಲಾಂಚ್ ಆಗಿದ ತಕ್ಷಣ ಅದು ನಿಮಗೆ ಸೆಲೆಕ್ಟ್ ಎ ಟೆಂಪ್ಲೇಟ್ ಅಂತ ಕೇಳ್ತಾ ಇದೆ ಹೌದಾ ಸೊ ಇದು ಒಂದು ಇಲ್ಲಿ ಪಾಪಪ್ ಆಗಿದೆ ಒಂದು ವಿಂಡೋ ಸೊ ಇಲ್ಲಿ ಕೇಳ್ತಾ ಇದೆ ಅದು ಸೆಲೆಕ್ಟ್ ಎಡ್ ಟೆಂಪ್ಲೇಟ್ ಅಂತ ಹಾಗಂದ್ರೆ ಈ ಟೆಂಪ್ಲೇಟ್ ಅಂದ್ರೆ ಏನಂದ್ರೆ ನಿಮ್ಮ ಒಂದು ಟಾಪಿಕ್ಕಿಗೆ ಸೊ ನೀವು ಟಾಪಿಕ್ನ ಡಿಸೈಡ್ ಮಾಡ್ಕೊಂಡಿರ್ತೀರ ಹೌದಾ ಯಾವ ಪ್ರೆಸೆಂಟೇಷನ್ ಅಂತ ಸೊ ಈ ಪ್ರೆಸೆಂಟೇಷನ್ ಬಗ್ಗೆ ನಿಮಗೆ ಮುಂಚೆ ಹೇಳೋದಾಗಿದ್ದರೆ ನೀವು ನಿಮ್ಮ ಒಂದು ಕೆಲಸಕ್ಕೆ ಪ್ರೆಸೆಂಟೇಷನ್ ಯೂಸ್ ಮಾಡ್ಕೊಂಡಿರ್ತಾರೆ ಅಥವಾ ಬೇರೆಯವರು ಅವರು ಒಂದು ಸಬ್ಜೆಕ್ಟ್ನ ಅಥವಾ ಏನೋ ಒಂದು ವಿಷಯನ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಪ್ರೆಸೆಂಟೇಷನ್ ಮುಖಾಂತರ ಮಾಡೋದನ್ನು ನೋಡಿರ್ತೀರ ಮಕ್ಕಳು ನಿಮ್ಮ ಟೀಚರ್ಸ್ ನಿಮಗೆ ಪ್ರೆಸೆಂಟೇಷನ್ ಮೂಲಕ ಒಂದು ಸಬ್ಜೆಕ್ಟ್ನ ಎಕ್ಸ್ಪ್ಲೇನ್ ಮಾಡಿರ್ತಾರೆ ನಮ್ಮ ಐ ಎಲ್ ಪಿಲಿ ಕೂಡ ನಾವು ನಮ್ಮ ನಿಮ್ಮ ಸಬ್ಜೆಕ್ಟ್ಸ್ಗಳಿಗೆ ನಾವು ಪಿ ಪಿ ಟಿ ಮೂಲಕನೇ ಪ್ರೆಸೆಂಟೇಷನ್ ಮೂಲಕ ನಾವು ಕಂಟೆಂಟ್ನ ಕೊಟ್ಟಿರೋದು ಹೌದಾ ಸೊ ಈ ಪ್ರೆಸೆಂಟೇಷನ್ನು ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದನ್ನ ತಿಳ್ಕೊತಾ ಇದ್ದೀವಿ ಇಲ್ಲಿ ನಮ್ಮ ಟಾಪಿಕಿಗೆ ಬ್ಯಾಗ್ರೌಂಡ್ನ ಸೆಲೆಕ್ಟ್ ಮಾಡ್ಕೋಬೇಕು ಸೊ ನಮಗಾಗಲೇ ಟಾಪಿಕ್ ಡಿಸೈಡ್ ಆಗಿರುತ್ತೆ ಸೊ ಅದಕ್ಕೆ ನಮಗೆ ನಮ್ಮ ಟಾಪಿಕಿಗೆ ಸೂಟ್ ಆಗೋ ಒಂದು ಬ್ಯಾಗ್ರೌಂಡ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಟೆಂಪ್ಲೇಟ್ ಅಂತ ಹೇಳ್ತೀವಿ ಸೊ ನೀವು ತುಂಬ ಆಪ್ಷನ್ಸ್ ಇದೆ ಇಲ್ಲಿ ಸ್ಕ್ರಾಲ್ ಕೆಳಗಡೆ ಹಿಂಗೆ ಬಂದು ನೋಡಿದ್ರೆ ಕಾಣಿಸುತ್ತೆ ನಿಮಗೆ ಸ್ಟೋನ್ ಕಾಣಿಸ್ತಾ ಇದೆಯಾ ಸೊ ಈ ಟೆಂಪ್ಲೇಟಲ್ಲಿ ಈ ಟೆಂಪ್ಲೇಟಲ್ಲಿ ನಮಗೆ ಯಾವ್ದು ಸೂಟ್ ಆಗುತ್ತೆ ನಮ್ಮ ಒಂದು ಟಾಪಿಕಿಗೆ ಅಂತ ಸೆಲೆಕ್ಟ್ ಮಾಡ್ಕೋಬೋದು ನಂದು ಇವತ್ತು ಟಾಪಿಕ್ ಬಂದು ಸೋಲಾರ್ ಸಿಸ್ಟಮ್ ಸೊ ಹಾಗಾಗಿ ನಾನೇನು ಮಾಡ್ತೀನಿ ನನಗೆ ಲೈಟ್ಸ್ ಅನ್ನೋದು ಇಷ್ಟ ಆಯಿತು ಸೊ ಸೂಟ್ ಆಗುತ್ತೆ ಅನ್ನಿಸ್ತಾ ಇದೆ ಸೊ ಅದನ್ನು ನಾನು ಸೆಲೆಕ್ಟ್ ಮಾಡಿಕೊಂಡೆ ಮತ್ತು ಮತ್ತು ಈಗ ಓಪನ್ ಅಂತ ಕೊಡ್ತಾ ಇದ್ದೀನಿ ಸೊ ಕಾಣಿಸ್ತಾ ಇದೆ ಅಲ್ಲ ಇದು ನಿಮಗೆ ಅಪ್ಲೈ ಆಗುತ್ತೆ ಕೆಲವೊಬ್ಬರಿಗೆ ಈ ಥರ ಇದು ಕ್ಲೋಸ್ ಆಗಿರುತ್ತೆ ಇಷ್ಟು ಮಾತ್ರ ಕಾಣಿಸ್ತಾ ಇರುತ್ತೆ ಓಕೆನಾ ಸೊ ಇನ್ನು ಮಿಕ್ಕಿದೋರ್ಗೆ ಅಕಸ್ಮಾತ್ ಇದು ಕೂಡ ಕ್ಲೋಸ್ ಆಗಿತ್ತು ಅಂದರೆ ಈ ಥರ ಕಾಣಿಸ್ತಾ ಇರುತ್ತೆ ಸೊ ಇದು ಸ್ಲೈಡ್ ಅಂತ ಹೇಳ್ತೀವಿ ಸೊ ಈಗ ನಾವು ಒಂದೊಂದೇ ವಿಷಯನ ಏನು ಅಂತ ತಿಳ್ಕೊತಾ ಬರೋಣ ನಾನು ನೀವು ನೋಡಿದ ತಕ್ಷಣ ಅನ್ಕೋಬೋದಿದ್ದೀನಿ ಇಷ್ಟೊಂದು ಆಪ್ಷನ್ಸ್ ಇದೆ ಇದನ್ನೆಲ್ಲ ತಿಳ್ಕೊಬೇಕಾ ತುಂಬ ಕಷ್ಟ ಆಗ್ಬೋದು ಅಂತ ಖಂಡಿತ ಇಲ್ಲ ಇಂಪ್ರೆಸ್ ಅನ್ನೋದು ತುಂಬ ಸಿಂಪಲ್ ಆಗಿರೋ ಒಂದು ಟೂಲ್ ಇಲ್ಲಿ ಎಲ್ಲ ಆಪ್ಷನ್ಸು ತಿಳ್ಕೊಬೇಕು ಅನ್ನೋ ಅವಶ್ಯಕತೆ ಇಲ್ಲ ನಮಗೆ ಪ್ರೆಸೆಂಟೇಷನ್ನ ಕ್ರಿಯೇಟ್ ಮಾಡೋದಕ್ಕೆ ಎಷ್ಟು ಆಪ್ಷನ್ಸ್ ಇದೆ ಅಂತ ತಿಳ್ಕೊಂಡ್ರೆ ಅಷ್ಟು ಸಾಕಾಗುತ್ತೆ ಸೊ ಈಗ ನಾನಿಲ್ಲಿ ಫೈಲ್ ಎಡಿಟ್ ವ್ಯೂ ಇದೆಲ್ಲ ಕಾಣಿಸ್ತಾ ಇದೆ ಅಲ್ವಾ ಇದನ್ನು ನಾವು ಮೆನು ಅಂತ ಕರಿತೀವಿ ಸೊ ಇಲ್ಲಿ ನಮಗೆ ಎಷ್ಟೋ ಒಂದು ಆಪ್ಷನ್ಸ್ ಇದೆ ಫೈಲಲ್ಲಾಗಿರ್ಬೋದು ಎಡಿಟಲ್ಲಾಗಿರ್ಬೋದು ವ್ಯೂ ಅಲ್ಲಾಗಿರ್ಬೋದು ಸೊ ಅದೆಲ್ಲ ತುಂಬ ಆಗಿ ಬಳಸುವಂಥ ಒಂದು ಆಪ್ಷನ್ಸ್ನ ಇಲ್ಲಿ ಕಾಣಿಸ್ತಾ ಇದೆಯಾ ಎಲ್ಲ ಇದನ್ನು ಬಾರ್ ಅಂತ ಹೇಳ್ತೀವಿ ಸ್ಟ್ಯಾಂಡರ್ಡ್ ಟೂಲ್ ಬಾರ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ಪದೇ ಪದೇ ಇಲ್ಲಿ ಹೋಗಿ ಕ್ಲಿಕ್ ಮಾಡೋದಕ್ಕಿಂತ ಇಲ್ಲಿ ತುಂಬ ಆಗಿ ಯೂಸ್ ಮಾಡೋದನ್ನು ನಾವು ಇಲ್ಲೇ ಸ್ಟ್ಯಾಂಡರ್ಡ್ ಟೂಲ್ ಬಾರಲ್ಲಿ ಆಗಿ ಯೂಸ್ ಮಾಡೋ ಆಪ್ಷನ್ಸ್ನ ಕೊಟ್ಟಿದ್ದಾರೆ ಸೊ ಇದಕ್ಕೆ ನಾವು ಸ್ಟ್ಯಾಂಡರ್ಡ್ ಟೂಲ್ ಬಾರ್ ಅಂತ ಕರಿತೀವಿ ಸೊ ಹಾಗೆ ಇನ್ನೊಂದು ವಿಷಯ ತುಂಬ ಇಂಪಾರ್ಟೆಂಟು ನಾವು ಪ್ರೆಸೆಂಟೇಷನ್ ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆ ಎರಡು ವ್ಯೂ ಅಲ್ಲಿ ವ್ಯೂ ಅಂದ್ರೇನು ನೋಡೋದು ಕರೆಕ್ಟಾ ನಮ್ಮ ಒಂದು ಸ್ಕ್ರೀನಲ್ಲಿ ಏನೇನು ನೋಡಬೇಕು ಅಂತ ಸೊ ಈ ವ್ಯೂ ಅಲ್ಲಿ ಇದು ದಯವಿಟ್ಟು ಇದೇನು ಚೇಂಜ್ ಮಾಡೋಕೆ ಹೋಗ್ಬಿಡಿ ಇದೇನು ಮುಟ್ಟಕ್ಕೆ ಹೋಗ್ಬಿಡಿ ನಾರ್ಮಲಲ್ಲೇ ಇರಲಿ ಸೊ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಾ ಸ್ಲೈಡ್ ಲೇಔಟ್ ಅಂತ ಸೊ ಇದನ್ನ ದಯವಿಟ್ಟು ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ ಇದ್ರೆ ಹಾಗೆ ಇರಲಿ ಇಲ್ಲದಾದರೆ ವ್ಯೂವಲ್ಲಿ ಹೋಗಿ ಈ ಥರ ಸ್ಲೈಡ್ ಲೇಔಟ್ನ ಸೆಲೆಕ್ಟ್ ಮಾಡ್ಕೊತೀರಾ ಸೊ ಇಲ್ಲಿ ನಿಮಗೆ ನಮ್ಮ ಸ್ಲೈಡಲ್ಲಿ ಇವಾಗ ಸ್ಲೈಡ್ ಇಲ್ಲಿದೆ ಅಲ್ಲ ಸೊ ನಾನು ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲೇನೋ ಟೈಪ್ ಮಾಡ್ತೀನಿ ಅಂತ ಅಂದ್ಕೋಣ ಸೊ ಇಲ್ಲಿ ಟೈಪ್ ಮಾಡಿದ ತಕ್ಷಣ ಇಲ್ಲಿ ಅದಾಗಲೇ ಕ್ಯಾರೆಕ್ಟರ್ ಅಂತ ಇದೆ ಮುಂಚೆ ಏನಿತ್ತು ಸ್ಲೈಡ್ ಅಂತ ಇತ್ತು ಸೊ ಇಲ್ಲಿ ಈಸಿಯಾಗಿ ಸಿಂಪಲ್ಲಾಗಿ ಇಲ್ಲೇ ಶಾರ್ಟ್ಕಟ್ ಮೂಲಕ ಚೇಂಜ್ ಮಾಡ್ಬೋದು ಸೊ ಹಾಗಾಗಿ ಇದು ನಮ್ಮ ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗಲೇಬೇಕು ಸೊ ಇದನ್ನು ಇಲ್ಲಿ ರೆಡಿ ಮಾಡಿಟ್ಕೊ ಅಂದರೆ ನೀವು ಇಲ್ಲ ಅಂದರೆ ಕ್ಲಿಕ್ ಮಾಡ್ಕೊಂಡು ಇಟ್ಕೊಂಡಿರಿ ಸೊ ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ ವ್ಯೂ ಅಲ್ಲಿ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಬೇಕಾಗುತ್ತೆ ನಮಗೆ ಅದು ಯಾವುದಂದರೆ ಸ್ಲೈಡ್ ಪೇಯ್ನ್ ಸೊ ಇಲ್ಲಿತ್ತಾ ಸೊ ಇದೇನೆಂದರೆ ನಿಮಗೆ ಯಾವ ಸ್ಲೈಡಲ್ಲಿದ್ದೀವಿ ತುಂಬ ಮುಂದೆ ಒಂದು ಐದಾರು ಸ್ಲೈಡ್ ಹಾಕ್ತೀವಿ ಅಂದ್ಕೊಳ್ಳಿ ಸೊ ಇಲ್ಲಿ ಪಕ್ಕದಲ್ಲೇ ಕಾಣಿಸ್ತಾ ಇರುತ್ತೆ ನಮಗೆ ಸ್ಕ್ರೀನಲ್ಲೇ ಯಾವ ಸ್ಲೈಡ್ ಇದೆ ಹಿಂದೆ ಸ್ಲೈಡಲ್ಲಿ ಏನಿತ್ತು ಇಲ್ಲಿ ಏನು ಹಾಕಬೇಕು ಅಂತ ಪ್ರೆಸೆಂಟೇಷನ್ ಕ್ರಿಯೇಟ್ ಮಾಡೋದಕ್ಕೆ ತುಂಬ ಯೂಸ್ ಆಗುತ್ತೆ ಈಸಿ ಇರುತ್ತೆ ಸೊ ಇಶ್ ಇಷ್ಟು ನಮಗೆ ಬೇಕಾಗುತ್ತೆ ಪ್ರೆಸೆಂಟೇಷನ್ ಕ್ರಿಯೇಟ್ ಮಾಡೋದಕ್ಕೆ ಇದೆರಡೂ ರೆಡಿ ಮಾಡಿಕೊಂಡು ಇಟ್ಕೊಂಡ್ರೆ ನಾವು ಪ್ರೆಸೆಂಟೇಷನ್ ಕ್ರಿಯೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು ಅದ್ರ ಜೊತೆಗೆ ನಾನು ಆವಾಗಲೇ ಹೇಳ್ದಂಗೆ ಇದನ್ನು ನಾವು ಸ್ಲೈಡ್ ಸೆಕ್ಷನ್ ಅಂತ ಹೇಳ್ತೀವಿ ಸೊ ಇದನ್ನು ಇದರಲ್ಲೆಲ್ಲ ಏನೇನು ಆಪ್ಷನ್ಸ್ ಬರುತ್ತೆ ಲೇಔಟ್ಸ್ ಅಂತ ಇದೆ ಇದೆಲ್ಲ ನಾನು ಹೇಳ್ತಾ ಹೋಗ್ತೀನಿ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಅದೇ ಥರ ಇಲ್ಲಿ ಸೈಡ್ ಬಾರ್ ಅಂತ ಕಾಣಿಸ್ತಾ ಇದೆ ಸೆಟ್ಟಿಂಗ್ಸ್ ಸೊ ನಮ್ಮ ಒಂದು ಪ್ರೆಸೆಂಟೇಷನ್ಗೆ ಯಾವ್ಯಾವ ಥರ ಮೇಲೆ ಒಂದು ಸ್ಲೈಡ್ಗೆ ಹೋಗ್ಬೇಕಂದ್ರೆ ಯಾವ ಥರ ಹೋಗಬೇಕು ಆ್ಯನಿಮೇಷನ್ಸ್ ಹೆಂಗೆ ಹಾಕೋದು ಟ್ರಾನ್ಸಿಷನ್ಸ್ ಹೆಂಗೆ ಹಾಕೋದು ಇದನ್ನೆಲ್ಲ ಹೇಗೆ ತಿಳ್ಕೊಳ್ಳೋದು ಅಂತ ನೋಡೋಣ ಮುಂದೆ ಇಷ್ಟು ಸಿಂಪಲ್ ಆಗಿ ತಿಳ್ಕೊಂಡಿದ್ರೆ ಸಾಕಾಗುತ್ತೆ ನಾನು ಪ್ರೆಸೆಂಟೇಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ರೆ ಇಲ್ಲಿ ಸ್ಲೈಡ್ ಸೆಕ್ಷನ್ನು ಜೊತೆ ಥರ ಇಲ್ಲಿ ಸ್ಲೈಡ್ ಬಾರ್ ಪೇನ್ ಇದೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ರೆ ತುಂಬ ಈಸಿ ಆಗುತ್ತೆ ನೆಕ್ಸ್ಟ್ ನಾವು ಪ್ರೆಸೆಂಟೇಷನ್ನ ಸ್ಟಾರ್ಟ್ ಮಾಡಲಿಕ್ಕೆ ಸೊ ಅದೇ ಥರ ನಾನು ನೆಕ್ಸ್ಟ್ ಒಂದೊಂದೇ ಒಂದೊಂದೇ ಈ ಸ್ಟ್ಯಾಂಡರ್ಡ್ ಟೂರ್ ಬಾ ಬಾರಲ್ಲಿ ಏನೇನು ಬೇಕು ಇಂಪಾರ್ಟೆಂಟ್ ವಿಷಯ ಹೇಳ್ತಾ ಹೋಗ್ತೀನಿ ಇಲ್ಲೂ ಏನೇನೆಲ್ಲ ಚೇಂಜ್ ಮಾಡಬೇಕು ಅಂತ ನಾನು ಹೇಳ್ತಾ ಹೋಗ್ತೀನಿ ಸಿಂಪಲ್ಲಾಗಿ ಕನ್ನಡದಲ್ಲಿ ನೀಟಾಗಿ ಹೇಳ್ತಾ ಹೋಗ್ತೀನಿ ನೀವು ಈಸಿಯಾಗಿ ಅರ್ಥ ಮಾಡ್ಕೊಬೋದು ಪ್ರೆಸೆಂಟೇಷನ್ ಕ್ರಿ ಅವಾಗಲೇ ಹೇಳೋ ಥರ ಪ್ರೆಸೆಂಟೇಷನ್ ಕ್ರಿಯೇಟ್ ಮಾಡೋದಕ್ಕೆ ಎಷ್ಟು ಆಪ್ಷನ್ಸ್ ನಮಗೆ ಬೇಕು ಅಷ್ಟು ಇಟ್ಕೊಂಡಿದ್ರೆ ಸಾಕಾಗುತ್ತೆ ಓಕೆ ಸೊ ನಾನು ನೆಕ್ಸ್ಟು ನನ್ನ ವೀಡಿಯೋಸಲ್ಲಿ ಟೆಕ್ಸ್ಟ್ ಹೆಂಗೆ ಹಾಕೋದು ಹೆಂಗೆ ಬರೆಯೋದು ಹೆಂಗೆ ಇಮೇಜ್ ಹಾಕೋದು ಹೆಂಗೆ ವೀಡಿಯೋಸ್ ಹಾಕೋದು ನೀವು ಎಲ್ಲ ನೋಡಿರ್ತೀರಲ್ವ ಪ್ರೆಸೆಂಟೇಷನಲ್ಲಿ ತೋರಿಸ್ತಾರೆ ಸೊ ಅದೆಲ್ಲ ಹೆಂಗೆ ಹಾಕೋದು ಆಮೇಲೆ ಸಿಂಪಲಾಗಿ ಶೇಪ್ಸ್ ಹೆಂಗೆ ಹಾಕೋದು ಅದರಲ್ಲ ಒಳಗಡೆ ಹೆಂಗೆ ಬರೆಯೋದು ಚಾಟ್ ಹೆಂಗೆ ಹಾಕೋದು ಸೊ ಈ ಥರ ಎಲ್ಲ ಇಂಪಾರ್ಟೆಂಟ್ ವಿಷಯ ಇದೆ ಸ್ವಲ್ಪ ಅದನ್ನೆಲ್ಲ ನಾನು ನನ್ನ ನೆಕ್ಸ್ಟ್ ವೀಡಿಯೋಸಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ ಸೊ ನಿಮಗೆ ನಾವು ಯಾವ್ಯಾವ ವಿಡಿಯೋ ಹೊಸದಾಗಿ ಹಾಕಿದ್ದೀವಿ ಯಾವ ಕಾನ್ಸೆಪ್ಟ್ ಮೇಲೆ ಹೊಸದಾಗಿ ವಿಡಿಯೋಸ್ ಹಾಕಿದ್ದೀವಿ ಟಾಪಿಕ್ ಮೇಲೆ ಹಾಕಿದ್ದೀವಿ ಅಂತ ತಿಳ್ಕೊಬೇಕಂದ್ರೆ ನೀವು ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ನೋಟಿಫಿಕೇಷನ್ಸ್ ಬರ್ತಾ ಇರುತ್ತೆ ಯಾವ್ಯಾವ ಹೊಸ ವೀಡಿಯೋಸ್ ಹಾಕಿದಾಗ ಅದನ್ನು ನೋಡಿ ಮನೇಲೇ ಕೂತ್ಕೊಂಡು ಆರಾಮಾಗಿ ಕಲ್ತ್ಕೊಳ್ಳಿ ಸೊ ದಟ್ ಇದು ಇದರಿಂದ ಮುಂದೆ ನಿಮಗೆ ತುಂಬ ತುಂಬ ಉಪಯೋಗ ಆಗುತ್ತೆ ಥ್ಯಾಂಕ್ ಯು ಈ ವಿಡಿಯೋನ ನೋಡೋದಕ್ಕೆ